ಪುತ್ತೂರಿನ ಸ್ವಚ್ಛತೆಗಾಗಿ ಶ್ರಮಿಸುತ್ತಾ ಇರುವ ಸಂದರ್ಭ ಹಲವು ಕಡೆ ನಮ್ಮ ಕರ್ತವ್ಯಕ್ಕೆ ವಿವಿಧ ರೀತಿಯಲ್ಲಿ ಅಡ್ಡಿಪಡಿಸುತ್ತಾ ಇರೋದು ನಮ್ಮ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವ ಕೆಲಸವಾಗ್ತಾ ಇದೆ ಅಂತ ಪುತ್ತೂರು ನಗರಸಭೆಯ ಪೌರ ಕಾರ್ಮಿಕರು ಅವಲತ್ತುಕೊಂಡಿದ್ದಾರೆ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಇರೋದನ್ನ ನಾವು ಖಂಡಿಸುತ್ತೇವೆ ಅಂತಾನು ಪೌರ ಕಾರ್ಮಿಕರು ಹೇಳಿದ್ದಾರೆ ಪುತ್ತೂರು ನಗರಸಭೆಯಲ್ಲಿ ಸ್ವಚ್ಛತಾ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಕಾರ್ಮಿಕರಲ್ಲಿ ಹೆಚ್ಚಿನವರು ಉತ್ತರ ಕರ್ನಾಟಕ ಭಾಗದವರಾಗಿದ್ದು ತಮ್ಮ ಮನೆ ಮಠ ಮಕ್ಕಳು ಜಮೀನನ್ನು ತಮ್ಮ ಊರಿನಲ್ಲಿ ಬಿಟ್ಟು ಪುತ್ತೂರಿನ ಸ್ವಚ್ಛತೆಗಾಗಿ ಶ್ರಮಿಸುತ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕೆಲವರು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಾ ಇರೋದು ಮತ್ತು ನಮ್ಮ ಮತ್ತು ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವ ಕೆಲಸ ಮಾಡುವ ಮೂಲಕ ನಗರಸಭೆಯ ಸ್ವಚ್ಛತೆಯ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಇದ್ದಾರೆ ಇದನ್ನು ನಾವೆಲ್ಲ ಒಗ್ಗಟ್ಟಾಗಿ ಖಂಡಿಸುತ್ತೇವೆ ಅಂತ ಹೇಳಿದ್ದಾರೆ ನಮಗೆ ಇಷ್ಟವರೆಗೆ ನಾವು ನಮ್ಮ ಸ್ವಂತ ಮನೆಯ ಇದರಲ್ಲಿ ನಾವು ಇಲ್ಲಿ ಪುತ್ತೂರು ನಗರಸಭೆಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂತ ಏನು ಕಷ್ಟ ಇದ್ದರು ನಾವು ಬೆಳಿಗ್ಗೆ 5 ಗಂಟೆಯಿಂದ ಬಂದು ಬೆಳಿಗ್ಗೆ ರಾತ್ರಿ 5:30 6 ಗಂಟೆವರೆಗೆ ನಾವು ಇಲ್ಲಿ ನಮ್ಮ ಸ್ವಂತ ಮನೆಯಾಗಿ ನಾವು ಇಲ್ಲಿ ಪುತ್ತೂರು ನಗರಸಭೆಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಆದರೂ ಈ ಇದೇ ಮುಂದೆ ಒಂದು 2 ದಿನದ ಹಿಂದೆ ನಾವು ನಗರಸಭೆಯಲ್ಲಿ ಕೃಷ್ಣನಗರದಲ್ಲಿ ಒಂದು ಕಸ ಹಾಕುವ ಜಾಗಕ್ಕೆ ನಾವು ಒಂದು ಬ್ಯಾನರ್ ಇದು ಸಿಸಿ ಕ್ಯಾಮೆರಾ ಅಳವಡಿಸುವಂತ ನಾವು ಇದು ಇರುವಾಗ ಇಬ್ಬರು ಬಂದು ಅಲ್ಲಿ ಕಸ ಹಾಕಿದ್ರು ಅದಕ್ಕೆ ನಾವು ಏನು ಇದು ಮಾಡಲಿಲ್ಲ ನೀವು ಕಸ ಹಾಕಬಾರದು ಇಲ್ಲಿ ನಮ್ಮ ಗಾಡಿ ಒಂದು 10-15 ಗಾಡಿ ಮುನ್ಸಿಪಾಲಿಟಿಗೆ ಬಂದಿದೆ ಆ ಗಾಡಿಗೆ ಗಾಡಿಯವರು ನಿಮ್ಮ ಮನೆ ಹತ್ರ ಬರ್ತಾರೆ ನಾವು ನೀವು ಅಲ್ಲಿ